ಪ್ರೊಡ್ಯೂಸರ್ ಶ್ರೀಕಾಂತ್ ಅವರು ಸಲಗ ಆಮೇಲೆ ಎಲ್ಲ ಸೂಪರ್ ಡೂಪರ್ ಹಿಟ್ ಕೊಟ್ಟಿರುವಂತ ಅಣ್ಣ ಅವರ ಮನೆಗೆ ತುಂಬಾ ಆತ್ಮೀಯರು. ಶಿವಣ್ಣನ ಬಲಗೈ ಅಂತ ಹೇಳ್ಬೇಕು ಇವರು, ಅಷ್ಟು ಆತ್ಮೀಯರವರು. ಖಂಡಿತ ಅವರೆಲ್ಲ ಮಾತಾಡ್ಬೇಕು. ಶ್ರೀಕಾಂತ್ ಸರ್ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಪ್ರೊಡ್ಯೂಸರ್ ಇವರು ಟಾಕರ್ ಅನ್ಸುತ್ತೆ. ಅವ್ರ ಮಾತು ತುಂಬಾ ಚಿಕ್ಕದಾಗಿ ಚಿಕ್ಕವಾಗಿ ಅದ್ಭುತವಾಗಿ ಮಾತಾಡುವಂತ ಶ್ರೀಕಾಂತ್ ಅವ್ರಿಗೆ ಮಸ್ಕಟ್ಗೆ ಸ್ವಾಗತ. ಎಲ್ಲ ಮಸ್ಕಟ್ ಕನ್ನಡಿಗರು ನನ್ನ ನಮಸ್ಕಾರಗಳು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿಗೆ ಬರೋಕ್ಕೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ 2017ರಲ್ಲಿ ನಾನು ನಿರ್ಮಿಸ್ತಕ್ಕಂಥ ಟಗರು ಚಿತ್ರದ ಟೀಸರ್ನು ಇಲ್ಲೇ ಲಾಂಚ್ ಮಾಡಿದ್ವಿ. ಅದು 25 ವಾರ ಹೊಡಿತ್ತು. ಸೊ ಅದೇ ರೀತಿ ಇವತ್ತು ಕಬ್ಜಾ ಚಿತ್ರದ ಟೀಸರ್ ಇಲ್ಲಿ ಲಾಂಚ್ ಮಾಡಿದ್ದೀರಾ ಚಂದ್ರು, ಖಂಡಿತವಾಗುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ಆ ಸಿನಿಮಾಗಿರಲಿ, ಮತ್ತು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಕನ್ನಡ ಚಿತ್ರ ಎಲ್ಲಿ ತನಕ ಬೆಳೆದಿದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇರಿ. ಖಂಡಿತವಾಗೂ ಚಿತ್ರಗಳ ಮುಖಾಂತರ ಕನ್ನಡ ಭಾಷೆನ ಇಡೀ ಪ್ರಪಂಚಕ್ಕೆ ನಾವು ತಲುಪಿಸ್ತೀವಿ. ನಿಮ್ಮ ಸಹಕಾರ ಯಾವತ್ತೂ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶ್ರೀಕಾಂತ್ ಅವರ ಒಂದು ಉಪಸ್ಥಿತಿ ನಮ್ಮೆಲ್ರಿಗೂ ಬಹಳ ಸಂತೋಷವನ್ನು ನೀಡಿದೆ. ವಿಶೇಷವಾಗಿ ತ್ರಿಮೂರ್ತಿಗಳ ಥರ ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಬಹಳ ಖುಷಿ ಆಯಿತು. ಆಮೇಲೆ ಒಂದು ಮಾತು ಹೇಳೋದು ಮರೆತು ಬಿಟ್ಟಿದ್ದೆ, 2 ಮಾತು. ಉಪೇಂದ್ರ ಅವರು ನಿರ್ದೇಶನ ಮಾಡೋದೇ ಒಂದು ಹಬ್ಬ. ಅವರು ಪ್ರಪಂಚದಲ್ಲಿ 17ನೇ ಬೆಸ್ಟ್ ಡೈರೆಕ್ಟರ್ ಅಂತ ಇದಾಗಿದ್ದಾರೆ ಈ ಸತಿ. ಸೊ ಅವರು ನನ್ನ ಸಂಸ್ಥೆಗೆ ಚಿತ್ರ ಮಾಡ್ತಾ ಇರೋದು ನಂದು ಯಾವುದೋ ಒಂದು ಭಾಗ್ಯ. ಅಣ್ಣ ಅವ್ರ ಆಶೀರ್ವಾದ ಅನ್ಕೊಂತೀನಿ. ಆಮೇಲೆ 2ನೇದು ನಮ್ಮ ಪ್ರಸಾದ್ ಮತ್ತು ಅವರ ಶ್ರೀಮತಿ ಅನು ಮತ್ತು ಎಲ್ಲ ಅವ್ರ ಸ್ನೇಹಿತರು. ನಮ್ಗೆ ಇಲ್ಲಿಗೆ ಬರೋಕ್ಕೆ ತುಂಬ ಖುಷಿ. ಯಾಕಂದರೆ ಅವರೇ ನಮ್ಮದು ಆ್ಯಕ್ಚುಲಿ ಶೂಟಿಂಗ್ ಇತ್ತು ಇಲ್ಲಿ ಕನ್ನಡ ಕಾರ್ಯಕ್ರಮ ಅಂತ ಉಪ್ಪಿ ಸರ್ ಹೇಳಿದ ತಕ್ಷಣ ನಮ್ಮ ಶೂಟಿಂಗ್ನು ನಿಲ್ಲಿಸಿ ಇಲ್ಲಿಗೆ ಬಂದಿದ್ದೀವಿ. ಬಿಕಾಸ್ ನಿಮ್ಮೆಲ್ಲರಿಗೋಸ್ಕರ ಖಂಡಿತವಾಗೂ ಪ್ರೋತ್ಸಾಹ ಮಾಡ್ತಾ ಇರಿ. ಕನ್ನಡ ಚಿತ್ರ ಖಂಡಿತವಾಗೂ ಪ್ರಪಂಚದಾದ್ಯಂತ ಈಗ ನಿಮ್ಗಾಗಲೇ ಹೆಸರು ಮಾಡಿದೆ, ಇನ್ನೂ ಹೆಚ್ಚಿನ ಹೆಸರು ಮಾಡೋಕ್ಕೆ ಸಹಕಾರ ಆಗುತ್ತೆ. ಥ್ಯಾಂಕ್ ಯು ಸರ್. ರೀನಾ ಅವರು ಹೊಟ್ಟೆ ಒಳಗೇನೋ ಇಟ್ಕೊಂಡಿದ್ದಾರೆ, ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ ಅವರಿಗೆ. ಉಪೇಂದ್ರ ಅವರು ಎಷ್ಟು